ಆಷಾಢ ಮಾಸದ ಮೊದಲ ಶುಕ್ರವಾರಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ಭರ್ಜರಿ ಸಿದ್ಧತೆಗಳು ಆರಂಭ ಆಗಿದೆ ಈಗಾಗಲೇ ಭಕ್ತರಿಗೆ ಸರತಿ ಸಾಲಿನಲ್ಲಿ ದರ್ಶನವನ್ನು ಕೂಡ ಕಲ್ಪಿಸಿ ಕೊಡಲಾಗಿದೆ ನಮ್ಮ ಜೊತೆ ಮಾತಾಡಲಿಕ್ಕೆ ಮೈಸೂರು ಜಿಲ್ಲಾಧಿಕಾರಿ ರಾಜೇಂದ್ರ ಅವರು ಧರ್ಮನನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಸಿದ್ಧತೆ ಹೇಗಿದೆ ಸರ್ ಸಿದ್ಧತೆ ಜಿಲ್ಲಾಡಳಿತದ ವತಿಯಿಂದ ಮತ್ತೆ ಪೊಲೀಸ್ ಆಯುಕ್ತರ ಕಚೇರಿಯಿಂದ ಭಕ್ತಾದಿಗಳು ಬರುವಂತವರಿಗೆ ಏನೇನು ಫೆಸಿಲಿಟೀಸ್ ಕ್ರಿಯೇಟ್ ಮಾಡಬೇಕು ಅದನ್ನ ಮಾಡಿದ್ದಾರೆ ನಾವು ಕೂಡ ನಿನ್ನೆಯಿಂದನೂ ಕೂಡ ಅದನ್ನ ಚೆಕ್ ಮಾಡಿ ನೋಡ್ತಾ ಇದೀವಿ ನಮಗೆ ಏನು 5 ವಾರಗಳು ಸಿಗುತ್ತೆ 4 ಶುಕ್ರವಾರ ಮತ್ತೆ ವರ್ಧಂತಿ ಬರುವಂತ ಸೋಮವಾರ ಎಲ್ಲಾ ಪ್ರಿಪರೇಷನ್ ಮಾಡ್ಕೊಂಡಿದೀವಿ ಇದು ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ಇನ್ನು ಕೂಡ ಭಕ್ತಾದಿಗಳ ಫೀಡ್‌ಬ್ಯಾಕ್ ಅನ್ನು ತಗೊಂಡು ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಗಳಿದೆ ಅದನ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಇದು ಮಾಡ್ತೀವಿ ಸರ್ ಎಷ್ಟು ಮಂದಿ ಭಕ್ತರು ಬರಬಹುದು ಅನ್ನೋ ನಿರೀಕ್ಷೆ ಇದೆ ಸರ್ ಪ್ರತಿ ಸಲನು ನಮ್ಮ ಇದರೊಳಗಡೆ ನೋಡಿದ್ರೆ ಪ್ರತಿ ಒಂದೊಂದು ವಾರನು ಕೂಡ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಮೊದಲನೇ ದಿವಸ ನಮಗೆ 60 ರಿಂದ 75,000ಕ್ಕಿಂತನೂ ಜಾಸ್ತಿ ಜನ ಬರೋ ನಿರೀಕ್ಷೆ ಇದೆ ನೋಡಬೇಕು ಅದು ಉಚಿತ ಬಸ್ ಇದರೊಳಗಡೆ ಆಗಿರೋದ್ರಿಂದ ಈ ಸಲ ಅದರದ ಇಂಪ್ಯಾಕ್ಟ್ ಇನ್ನು ಜಾಸ್ತಿ ಆಗುವಂತ ಚಾನ್ಸ್ ಗಳಿದೆ ಹಾಗಾಗಿ ಅದಕ್ಕೆ ಏನು ಟಾಯ್ಲೆಟ್ ವ್ಯವಸ್ಥೆ ಆಗಿರಬೇಕು ಸುರಕ್ಷತೆ ವ್ಯವಸ್ಥೆ ಎಲ್ಲವನ್ನೂ ಕೂಡ ಮಾಡ್ಕೊಂಡಿದ್ದೀವಿ ಸರಿ ಕುಡಿಯೋ ನೀರಿನ ಸಮಸ್ಯೆ ಇತ್ತು ಸರ್ ಎಲ್ಲ ಸರಿಪಡಿಸಿದ್ದೀವಿ ಅದಕ್ಕೋಸ್ಕರನೇ ಒಂದು ಜೋನ್ಸ್ ಗಳನ್ನು ಮಾಡ್ಕೊಂಡು ವಿಶೇಷ ಅಧಿಕಾರಿಗಳನ್ನ ನೇಮಕ ಮಾಡಿದ್ವಿ ಎಲ್ಲೆಲ್ಲಿ ನೀರು ಅವಶ್ಯಕತೆ ಇದೆ ಎಲ್ಲೆಲ್ಲಿ ಶೌಚಾಲಯಗಳ ಕ್ಲೀನಿಂಗ್ ಮಾಡೋದಕ್ಕೆ ಸಿದ್ಧತೆ ಮಾಡಿದ್ವಿ ಸರ್ ಈ ಬಸ್ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಹೆಚ್ಚುವರಿ ಬಸ್ಗಳನ್ನ ವ್ಯವಸ್ಥೆ ಮಾಡಿದ್ರೆ ಸರ್ ಈಗ ಫ್ರೀ ಬಸ್ ಕೂಡ ಮಾಡಿದ್ರಿ ಈಗ 40 ಬಸ್ಗಳು ಉಚಿತ ಬಸ್ಗಳನ್ನ ಬಿಟ್ಟಿದೀವಿ ಡಿಪೆಂಡಿಂಗ್ ಯಾಕಂದ್ರೆ ಎಷ್ಟೇ ಜಾಸ್ತಿ ಬಸ್ ಮಾಡಿದ್ರು ಇಲ್ಲಿ ಕ್ರೌಡ್ ಮಾಡಕ ಆಗಲ್ಲ ಹಾಗಾಗಿ ಗ್ರೇಡೆಡ್ ಆಗಿ ಬಿಡ್ತೀವಿ ಎಲ್ಲಾದರೂ ಅವಶ್ಯಕತೆಗಳು ಜಾಸ್ತಿ ಇದ್ರೆ ನಾವು ಜಾಸ್ತಿ ಮಾಡ್ತೀವಿ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತೆ ಈಗ ಭಕ್ತರ ನೂಕುನುಗ್ಗಲು ಉಂಟಾಗಬಹುದು ಪೊಲೀಸ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈ ಅಶ್ವದಳ ಮಹಿಳೆಯರ ಸಂಬಂಧ ಇದು ನಮ್ಮ ಫೀಮೇಲ್ ಸ್ಟಾಫ್ಸ್ ಗಳು ಕೂಡ ಇದರೊಳಗಡೆ ಎಲ್ಲರೂ ಇದ್ದಾರೆ ಮತ್ತೆ ಅಶ್ವದಳನೂ ಕೂಡ ನಿಯೋಜನೆ ಆಗಿರುತ್ತೆ ಮತ್ತೆ ನಮಗೆ ವಿಶೇಷವಾಗಿ ನಮ್ಮ ಮೈಸೂರಿನಲ್ಲಿ ಇರುವಂತ ಈ ಸಂಘ ಸಂಸ್ಥೆಗಳು ಯಾರ್ಯಾರು ಗ್ರೀನ್ ವಾರಿಯರ್ಸ್ ಗಳಿದ್ದಾರೆ ಪ್ಲಾಸ್ಟಿಕ್ ಮುಕ್ತ ಇದನ್ನ ಮಾಡೋದಕ್ಕೆ ಹಸಿರು ವಲಯ ಮಾಡೋದಕ್ಕೆ ಬಹಳ ಸಂಘ ಸಂಸ್ಥೆಗಳು ಕೂಡ ನಮಗೆ ಕೈ ಜೋಡಿಸಿದೆ ಎಷ್ಟು ಮಂದಿ ಪೊಲೀಸರು ಇದ್ದಾರೆ ಸರ್ಕಾರ 1,200ಕ್ಕಿಂತನೂ ಜಾಸ್ತಿ ಜನ ಇದ್ದಾರೆ ಮತ್ತೆ ನಿಯರ್ಲಿ ಇನ್ನೊಂದು 500 ಜನ ಬೇರೆ ಬೇರೆ ಇಲಾಖೆಗಳಿಂದ ಅಧಿಕಾರಿಗಳನ್ನು ನಿಯೋಜನೆ ಮಾಡಿದ್ವಿ ಅವರೆಲ್ಲರೂ ಕೂಡ ಇದನ್ನ ಮಾಡ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಷ್ಟು ಮೈಸೂರು ಜಿಲ್ಲಾಧಿಕಾರಿ ರಾಜೇಂದ್ರ ಅವರ ಮಾತುಗಳು ಈಗಾಗಲೇ 1,200ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಅಶ್ವದಳ ಸೇರಿದಂತೆ ಮಹಿಳಾ ಪೊಲೀಸರನ್ನು ಕೂಡ ನೇಮಕ ಮಾಡಿ ಬಿಗಿ ಪೊಲೀಸ್ ಬಂದೋಬಸ್ತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಚಾಮುಂಡಿ ಬೆಟ್ಟದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದ ರೀತಿಯಲ್ಲಿ ಎಚ್ಚರಿಕೆಯನ್ನು ಕಾಯ್ದುಕೊಳ್ಳಲಾಗಿದೆ ಎಂಬ ಮಾತುಗಳನ್ನು ಹೇಳಿದ್ದಾರೆ ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡೋಪುರ ನ್ಯೂಸ್ ಫಸ್ಟ್ ಚಾಮುಂಡಿ ಬೆಟ್ಟ ಮೈಸೂರು ನ್ಯೂಸ್ ಫಸ್ಟ್.